श्री महागणपतये नमः, श्री गुरुभ्यो नमः, हरि ज्योतिष्य कार्यक्रम के निमगेल्ल स्वागत सुस्वागत। नानिवत्तु निमगे मिथुन राशि फेब्रवरी 2021 तिंगळ भविष्य फेब्रवरी मासदल्लि ग्रहगळ संचार मत्तु नक्षत्रद आधारद मेले मिथुन राशि जातकरिगे ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಯಾಕೆ ಅಂದರೆ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಫೇಸ್ಬುಕ್ಕಲ್ಲಿರ್ತೀರಾ, ವಾಟ್ಸಪ್ ಗ್ರೂಪಲ್ಲಿರ್ತೀರಾ, ಬೇರೆಲ್ಲಿಗೂ ಸಹ ಜ್ಯೋತಿಷ್ಯ ವಿಚಾರಗಳನ್ನು ಹಂಚಿದಂಗೆ ಆಗುತ್ತೆ. ಈಗ ಫೆಬ್ರವರಿ ತಿಂಗಳಲ್ಲಿ ಹೇಗಿದೆ ನಿಮ್ಮ ಭವಿಷ್ಯ ಅನ್ನೋದು ವಿಚಾರ ತಿಳಿಸ್ತೀನಿ. ಈ ಮಾಸದಲ್ಲಿ ಒಟ್ಟು ಚತುರ್ಗ್ರಹಗಳು, ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದೆ. ನಿಮ್ಮ ರಾಶಿಯ ಸ್ವಾಮಿ, ಮಿಥುನ ರಾಶಿಯ ಸ್ವಾಮಿ ಬುಧಗ್ರಹ ಅಷ್ಟಮದಲ್ಲಿ ಸಂಚಾರ. ಹಂಗಾದ್ರೆ ಅಷ್ಟಮ ಅಂದರೆ ದುಸ್ಥಾನ ಅಂತೀರ, ಆದರೆ ಅಷ್ಟಮದಲ್ಲಿ ಗೋಚಾರದಲ್ಲಿ ಬುಧ ಸಂಚಾರ ಆದರೆ ನಿಮಗೆ ಲಾಟ್ರಿ ಶುಭ ಫಲ ಸಿಗುತ್ತೆ. ಮಕ್ಕಳಿಲ್ಲ ಮಕ್ಕಳಿಲ್ಲ ಮಕ್ಕಳೇ ಆಗಿಲ್ಲ ಅನ್ನುವಂಥವ್ರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ. ನಿಮ್ಮ ರಾಶಿಯ ಸ್ವಾಮಿ ಬುಧ, ನಾಲ್ಕನೇ ಅಧಿಪತಿ ಬುಧ. ನಾಲ್ಕು ಅಂದಾಗ ಏನು, ನಿಮ್ಮ ಮನಸ್ಸು, ತಾಯಿ ತುಂಬ ಚೆನ್ನಾಗಿರ್ತಾರೆ ನಿಮಗೆ ಈ ಮಾಸ ಫೆಬ್ರವರಿ ತಿಂಗಳಲ್ಲಿ. ಇನ್ನು ಯಾರ್ಯಾರು ಬ್ಯಾಂಕಿಂಗ್ ಸೆಕ್ಟರು, ಷೇರು ಇವೆಲ್ಲ ಮಾಡ್ತಾ ಇದ್ದೀರಿ, ನಿಮಗೆ ಒಳ್ಳೆ ಅನೇಕ ವಿಧದಲ್ಲಿ ನಿಮ್ಮ ಆದಾಯ ಅನ್ನೋದು ಹೆಚ್ಚಾಗುತ್ತದೆ. ಶೇರ್ ಮಾರ್ಕೆಟಿಂಗ್ ಮಾಡುವಂಥವ್ರು ಇದೆಲ್ಲ ಇರುತ್ತಲ್ಲ, ಅವೆಲ್ಲ ನಿಮಗೆ ಗೊತ್ತಿರುತ್ತೆ. ಕಾಮರ್ಸ್, ಅಕೌಂಟ್ಸ್, ನಿಮ್ಮ ವೃತ್ತಿಯಲ್ಲಿ ಉತ್ಸಾಹವಿರುತ್ತದೆ. ಇನ್ನು ಅಕೌಂಟೆನ್ಸಿ ಮಾಡೋಕ್ಕೂ ಒಳ್ಳೆ ಲಾಭ, ಆ ಕೆಲಸದಲ್ಲೂ ಸಹ ನಿಮಗೆ ಉತ್ಸಾಹ ಇರುತ್ತೆ. ಉನ್ನತ ಅಂತಸ್ತನ್ನು ಗಳಿಸುತ್ತೀರಿ. ಉನ್ನತಾಧಿಕಾರಿಗಳಿಗೆ ಪ್ರೀತಿ ಪಾತ್ರರಾಗುವಿರಿ ಫೆಬ್ರವರಿ ತಿಂಗಳಲ್ಲಿ. ನೋಡಿ, ಬುಧ ಅಷ್ಟಮದಲ್ಲಿದ್ದರೆ ಎಷ್ಟು ಶುಭ ಫಲಗಳು ಕೊಡ್ತಿದ್ದಾನೆ, ಯಾಕೆಂದರೆ 4ನೇ ತಾರೀಕು ಫೆಬ್ರವರಿ 2021 ಬುಧ ರಾತ್ರಿ 11:05 ಧನುರಾಶಿಯಿಂದ ಮಕರ ರಾಶಿಗೆ ಸಂಚಾರ. 4ನೇ ತಾರೀಕಿಂದನೇ ಬುಧ ನಿಮಗೆ ಖಂಡಿತವಾಗಲೂ ಶುಭ ಫಲಗಳನ್ನು ಕೊಡ್ತಾನೆ. ರಾಶಿಯ ಸ್ವಾಮಿ ಮತ್ತು 4ನೇ ಮನೆ ಅಧಿಪತಿ. ಯಾಕೆಂದರೆ 4 ಅಂದಾಗ ಮನಸ್ಸು, ದೇಹ ಅಂದಾಗಲೂ ಸಹ ಮನಸ್ಸು. ಚಂದ್ರ ನಿಮ್ಮ ರಾಶಿಯಾಧಿಪತಿ ಚಂದ್ರ ಆಗಿರೋದ್ರಿಂದ ಮನಸ್ಸು ಚೆನ್ನಾಗಿರುತ್ತೆ, ಸ್ಥಿರತೆ ಅನ್ನೋದಿರುತ್ತೆ, ನಗುಮುಖ ಸ್ಮೈಲಿಂಗ್ ಫೇಸ್ ಅದು ನಿಮಗಿರುತ್ತೆ. ಶತ್ರುಗಳ ಮೇಲೆ ಜಯ ಸಾಧಿಸುತ್ತೀರಿ. 4ನೇ ಮನೆ ಚತುರ್ಥ ಸ್ಥಾನ ಅಂದಾಗ ತಾಯಿ ಸುಖವಾಗಿರುತ್ತಾರೆ. ಹಂಗೆ 4ನೇ ಮನೆ ಅಂದಾಗ ವಾಹನಗಳಿಂದ ಲಾಭ. ಯಾರು ಕಾರ್ಗಳಿಟ್ಟು ಬಾಡಿಗೆ ದುಡಿತಾ ಇದ್ದೀರಾ, ಬಸ್ಗಳಿಂದ ಬಾಡಿಗೆ ಬರ್ತಾ ಇದೆ, ಒಳ್ಳೆ ಲಾಭ ಆಗುತ್ತೆ. ವ್ಯವಹಾರಗಳಿಂದ ಉತ್ತಮ ಲಾಭ ಗಳಿಸುತ್ತೀರಿ. ಲೇವಾದೇವಿ ವ್ಯವಹಾರಗಳು ಮಾಡೋರಿಗೂ ಸಹ ಉತ್ತಮ ಲಾಭ. ಇನ್ನು ಯಾರು ಮಿಡಲ್ ಪರ್ಸನ್ಸ್ ಇರ್ತಾರಲ್ಲ, ಬ್ರೋಕರೇಜ್, ನಿಮಗೂ ಸಹ ಒಳ್ಳೆ ಲಾಭ. ಹೊಸ ಮನೆ ಕೆಲವರು ಪಡೆಯುತ್ತೀರಿ. ತುಂಬ ದಿನ ಇರುತ್ತೆ, ಭಗವಂತ ನನಗಿರೋಕ್ಕೆ ಒಂದು ಜಾಗ ನೆಲೆ ಕೊಡಪ್ಪ ಅಂತೀವಿ, ಅಂಥ ಹೊಸ ಮನೆ ಕೆಲವರು ಪಡೆಯುತ್ತೀರಿ. ಆ ಜೊತೆಗೆ ನೀವು ಜಾತಕ ತೋರಿಸ್ಬೇಕು, ಗುರುಜಿ ನೀವು ಎಷ್ಟೊಂದು ಒಳ್ಳೇದು ಹೇಳ್ತೀರಾ, ಒಳ್ಳೇದೊಂದೂ ಆಗ್ತಿಲ್ಲ. ಕೆಲವರು ಹೇಳ್ತಾರೆ ನೀವು ಹೇಳಿದ್ದೆಲ್ಲ ಒಳ್ಳೇದೇ ಆಯಿತು ಗುರುಜಿ ಅಂತ, ಕೆಲವರು ಒಳ್ಳೇದಾಗ್ತಿಲ್ಲ ಗುರುಜಿ ಹೇಳಿದ ನೆಗೆಟಿವ್ ಮಾತ್ರ ಆಗ್ತಿದೆ. ಅದಕ್ಕೆ ಪ್ರಾರಬ್ಧ ಕರ್ಮ, ನಿಮ್ಮ ಜಾತಕ ತೋರಿಸಿ, ನೀವು ಹಿಂದಿನ ಜನ್ಮದಿಂದ ಏನೇನು ಸಂಚಿತ ಕರ್ಮ, ಊಟ ಏನನ್ನು ತಂದಿದ್ದೀರಾ ಹಿಂದಿನ ಜನ್ಮದಲ್ಲಿ, ಕಲ್ಲಿನ ಮೂಟ ತಂದಿದ್ದೀರಾ ಅಥವಾ ಬಂಗಾರದ ಮೂಟ ತಂದಿದ್ದೀರಾ, ಸೇಬಿನ ಮೂಟ ತಂದಿದ್ದೀರಾ, ನಿಮ್ಮ ಜಾತಕ ನೋಡಿ ಹೇಳ್ತೀನಿ. ಅದಕ್ಕೆ ಜಾತಕ ತೋರಿಸಿ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ, ನಿಮ್ಮ ಈಗಿನ ಕರ್ಮ ಹೇಗಿದೆ, ನಿಮ್ಮ ಈಗಿನ ಕರ್ಮದಿಂದ ನಿಮ್ಮ ಮುಂದಿನ ಜನ್ಮ ಹೇಗಿದೆ ಎಲ್ಲನೂ ಸಹ ಜಾತಕದಲ್ಲಿ ನೋಡ್ಬೋದು. ಗುರುಜಿನ ಜಾತಕನೇ ಇಲ್ವಲ್ಲ ಅಂತ ಕೆಲವರು ದುಃಖ ಪಡಬೇಡಿ, ಭಗವಂತ ಅನೇಕ ವಿಧಗಳನ್ನು ಕೊಟ್ಟಿದ್ದಾನೆ. ಕೈಯಲ್ಲಿ ರೇಖೆಗಳು, ಏನು ಬರೀ ಒಂದು ಲೈನ್ ಅಲ್ವ ಗುರುಜಿ, ಇಲ್ಲ ಸರ್ವಂ ಗ್ರಹಾಧೀನಂ ಜಗತ್, ಗ್ರಹಗಳು
ಒಂದೊಂದು ರೇಖೆಯನ್ನ ಆಡ್ತಾ ಇದೆ, ಒಂದೊಂದು ಬೆರಳು. ಏನು ಬಿಡಿ ಗುರುಜೀವ್, ಬೆರಳಲ್ವಾ ನೋಡಿ, ಈ ಬೆರಳನ್ನ ಆಡುವಂತ ಗ್ರಹ ಚಿಕ್ಕ ಬೆರಳು, ಕಿರು ಬೆರಳು. ಇದನ್ನ ಆಡುವಂತ ಗ್ರಹ ಬುಧ ಗ್ರಹ. ಇಂಗ್ಲಿಷ್ ಅಲ್ಲಿ ಮರ್ಕ್ಯೂರಿ ಫಿಂಗರ್ ಅಂತಾರೆ. ಸರ್ವಂ ಗ್ರಹಾಧೀನಂ ಜಗತ್, ಗ್ರಹಗಳಿಗೆಲ್ಲ ಅಧಿಪತಿ ಭಗವಂತ. ಅದಕ್ಕೆ ನೀವು ಎಚ್ಚರವನ್ನು ವಹಿಸಬೇಕು. ಜಾತಕ ಇಲ್ಲ, ಕೈ ರೇಖೆಗಳನ್ನ ತೋರಿಸಿ, ಅದು ಇಲ್ಲ, ಫೇಸ್ ರೀಡಿಂಗ್. ಇಂಗ್ಲೀಷಲ್ಲಿ ಅಂಗ ಸಾಮುದ್ರಿಕ ಅಥವಾ ಮುಖ ಸಾಮುದ್ರಿಕ ಶಾಸ್ತ್ರ. ಕಣ್ಣು, ಮೂಗು, ಬಾಯಿ, ಕಿವಿ ಇವನ್ನೆಲ್ಲ ಒಂದೊಂದು ಗ್ರಹಗಳು ಆಡಳಿತ ಮಾಡ್ತಾರೆ. ಅದರಂತೆ ನಿಮ್ಮ ಫಲಗಳನ್ನು ತಿಳಿಸ್ಬೋದು. ವಾಹನಗಳಿಂದ ಲಾಭ, ವ್ಯವಹಾರಗಳಿಂದ ಉತ್ತಮ ಲಾಭ, ಹೊಸ ಮನೆ ಪಡಿತೀರಾ, ಎಲ್ಲ ಶುಭ ಫಲಗಳು. ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಪಡೆಯುತ್ತೀರಿ ಮಿಥುನ ರಾಶಿ ಜಾತಕರು. ಹಾಗಾದರೆ ಬುಧ ಇಷ್ಟೆಲ್ಲ ಶುಭ ಫಲಗಳು ಕೊಟ್ಟ, ರವಿ 12ನೇ ತಾರೀಕು ರವಿ ಸಂಚಾರ ಆಗ್ತಾನಲ್ಲ ಗುರುಜಿ, ರವಿ ನನಗೆ ಶುಭ ಫಲ ಕೊಡ್ತಾನಾ? 12 ಫೆಬ್ರವರಿ 2021 ರಾತ್ರಿ 9:12 ರವಿ ಮಕರ ರಾಶಿಯಿಂದ ಕುಂಭರಾಶಿಗೆ ಸಂಚಾರ. ಅಂದರೆ ಅಷ್ಟಮದಿಂದ ನವಮ ಭಾವಕ್ಕೆ ನಿಮಗೆ ರವಿ ಎಷ್ಟನೇ ಮನೆ ಅಧಿಪತಿ? 3ನೇ ಮನೆ ಅಧಿಪತಿ. ಏನು ಮಾಡ್ತಾರೆ ರವಿ? ಶುಭ ಫಲ ಕೊಡಲ್ಲ. ಅದಕ್ಕೆ ರವಿಯ ಆರಾಧನೆ, ಶಿವನ ಆರಾಧನೆ ಮಾಡಿ, ಸೂರ್ಯ ಅಷ್ಟೋತ್ತರಗಳನ್ನು ಪಠಿಸಿ, ಶತ್ರುಗಳ ಜೊತೆ ಕಲಹ ಹೆಚ್ಚಾಗುತ್ತದೆ ಅಥವಾ ರಕ್ತದೊತ್ತಡ ಹೆಚ್ಚಾಗುತ್ತದೆ. ಶತ್ರುಗಳು ಬಂದಾಗ 6ನೇ ಮನೆ, ಗುಪ್ತ ಶತ್ರುಗಳು ಬಂದಾಗ 12ನೇ ಮನೆ. ನಿಮ್ಮ ರಾಶಿ ಕುಂಡಲಿಯಲ್ಲಿ ಅಥವಾ ನಿಮ್ಮ ಜನ್ಮ ಜಾತಕದಲ್ಲಿ ನೋಡಬೇಕಾಗುತ್ತೆ. ಮಕ್ಕಳಿಂದ ತಂದೆಗೆ ತೊಂದರೆ ಉಂಟಾಗುತ್ತದೆ, ಯಾಕೆಂದರೆ ರವಿ ಎಂದಾಗ ಕಾಲ ರಾಶಿಚಕ್ರದಲ್ಲಿ ಪಂಚಮ ಸ್ಥಾನಾಧಿಪತಿ, ಪುತ್ರಕಾರಕ. ರಾಜಕಾರಣಿಗಳಿಗೆ ಚಾಲೆಂಜಸ್ ತುಂಬ ಇರುತ್ತೆ. ಮನೆಯಲ್ಲಿ ಸ್ವಲ್ಪ ಕಷ್ಟ, ಕಲಹಗಳು, ಅಥವಾ ನೀವು ದನ ಕೂಡಾಕಬೇಕು ಅಂತ ಗೌರ್ಮೆಂಟ್ ಅಫೀಷಿಯಲ್ಸು, ರಾಜಕಾರಣಿಗಳು ಟ್ರೈ ಮಾಡ್ತಾ ಇರ್ತೀರಾ, ಆದರೆ ಅಧಿಕಾರಿಗಳಿಂದ ತೊಂದರೆ. ಧನ ಸಂಗ್ರಹಕ್ಕೆ ಮೇಲಧಿಕಾರಿಗಳು, ಅದು ಇಡಿನೋ, ನೀವು ರಾಜಕಾರಣಿಗಳಾಗಿದ್ದರೆ CBIಯೋ ಯಾವುದೋ ಒಂದರಿಂದ ಅಧಿಕಾರಿಗಳಿಂದ ತೊಂದರೆ. ನೀವು ಬರೀ MLAನೋ MPನೋ ಏನೋ ಆಗಿರ್ತೀರ, ಆದರೂ ಸಹ ಸರ್ಕಾರದಲ್ಲಿದ್ದರೂ ಸಹ ಮುಖ್ಯಮಂತ್ರಿಗಳಿಂದ ಭಯ, ರಾಜ ಭಯ ಇರುತ್ತೆ. ಅಥವಾ ಮೇಲೆ ಕೇಂದ್ರ ಸರ್ಕಾರದಲ್ಲಿರುವಂತಹ ಮೇಲೆ ಇರುವಂಥ ರಾಷ್ಟ್ರಾಧ್ಯಕ್ಷರು, ಅವರಿಂದ ರಾಜ ಭಯ ಇರುತ್ತೆ, ಜನಸಾಮಾನ್ಯರಿಗೂ ಇರುತ್ತೆ. ವಾದ ವಿವಾದದಲ್ಲಿ ಕಲಹಗಳು, ಅದಕ್ಕೆ ವಾದ ವಿವಾದ ಮಾಡೋಕೆ ಹೋಗ್ಬಿಡ್ರಿ. ಏ, ಯಾಕಂದರೆ ಮಿಥುನ ರಾಶಿಯಿಂದ ತುಂಬ ಕಮ್ಯುನಿಕೇಷನ್ ಸ್ಕಿಲ್, ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತ ಖುಷಿ, ಜಾಸ್ತಿ ಮಾತಾಡ್ತಾ ಮಾತಾಡ್ತಾ ಏನಾಗ್ತಿರೋ ಸಾಕಂತಾರೆ ಈ ತಿಂಗಳಲ್ಲಿ. ಅದು ಮಾತಿನಲ್ಲೇ ಇರುವಂಥವರು ಸ್ವಲ್ಪ ಕಲಹಗಳಾಗುತ್ತೆ, ಎಚ್ಚರ. ನಾನು ಎಂಬ ಅಹಂ ಈ ತಿಂಗಳು ಹೆಚ್ಚಾಗುತ್ತೆ. ಯಾವಾಗಲೂ ಸಹ ನಾನು ನಾನು ಅಂದವರು ಯಾರು ಮೇಲೆ ಬರಲ್ಲ, ನೀನು ನೀನು ಅನ್ನಬೇಕು, ನಾನು ಎಂಬ ಅಹಂಕಾರವನ್ನು ಬಿಡಬೇಕು. ಹಾಗಾದರೆ ಶುಕ್ರಗ್ರಹ ಶುಭ ಫಲಗಳು ಕೊಡ್ತಾನ ಗುರುಜಿ ಅಂತ ಇರುತ್ತೆ. ನಾನು ಹೇಳಿದ್ದೆ, 4 ಚತುರ್ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದು ಈ ಮಾಸದಲ್ಲಿ. ಶುಕ್ರ ಮಕರ ರಾಶಿಯಿಂದ ಕುಂಭರಾಶಿಗೆ ಸಂಚಾರ. ಶುಕ್ರ 8ನೇ ತಾರೀಕು 20 ಫೆಬ್ರವರಿ 2021 ಮಕರ ರಾಶಿಯಿಂದ ಕುಂಭರಾಶಿಗೆ ಸಂಚಾರ. ನಿಮ್ಮ ರಾಶಿಗೆ 9ನೇ ಮನೆಯಲ್ಲಿ ಸಂಚಾರ, ಒಳ್ಳೆಯ ಯೋಗ ಕೊಡ್ತಾನೆ ಶುಕ್ರ. ರವಿ ಆರಾಧನೆ ಮಾಡಿಕೊಳ್ಳಿ. ಶುಕ್ರ ಒಳ್ಳೆ ಫಲ, ಬುಧನೂ ಸಹ ಒಳ್ಳೆ ಫಲ. ಯಾಕೆಂದರೆ ನಿಮ್ಮ ರಾಶಿಯ ಪಂಚಮ ಸ್ಥಾನಾಧಿಪತಿ, ವ್ಯಯಸ್ಥಾನಾಧಿಪತಿ ಶುಕ್ರ. 12ನೇ ಮನೆಯಲ್ಲೂ ಸಹ ಶುಕ್ರ ಒಳ್ಳೆ ಫಲ ಕೊಡ್ತಾನೆ. ಬೇರೆ ಯಾವ ಗ್ರಹಗಳು 12ನೇ ಮನೆಯಲ್ಲಿ ಶುಭ ಫಲ ಕೊಡಲ್ಲ, ಆದರೆ ಶುಕ್ರ ಮಾತ್ರ 2ನೇ ಸ್ಥಾನದಲ್ಲೂ ಸಹ ಶುಭ ಫಲ ಕೊಡ್ತಾನೆ. ಪ್ರೇಮ ಸಂಬಂಧ ಬೆಳೆದು
ಈಗೇನಾದ್ರು ಫೆಬ್ರವರಿ ತಿಂಗಳಲ್ಲಿ ಯಾರಿಗಾದ್ರೂ ಪ್ರೇಮ ಸಂಬಂಧ ಬೆಳೆದ್ರೆ ಮಿಥುನ ರಾಶಿ ಜಾತಕರಿಗೆ ಅದು ಕೊನೆಯವರೆಗೂ ಮುಂದುವರಿಯುತ್ತದೆ. ಪ್ರೀತಿ ಪ್ರೇಮ ಲವ್ ಲೈಫ್ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ, ಸಕ್ಸಸ್. ಇನ್ನು ಕೆಲವರಿಗೆ ವಿವಾಹ ಆಗ್ತಾ ಇರಲ್ಲ, ವಿವಾಹ ಸಮಯ. ಗುರುಜಿ ನನಗೆ ವಿವಾಹ ಸಮಯನೇ ಬರ್ತಾ ಇಲ್ಲ, ಕನ್ಯೆ ಮದುವೆನೇ ಆಗ್ತಾ ಇಲ್ಲ. ಈ ಥರ ಕೆಲವರೆಲ್ಲ ಇದ್ದರೆ, ಡೌಟ್ ಇದ್ದರೆ ಅಂತ ತೊಂದರೆಗಳು ಅನುಭವಿಸ್ತಾ ಇರೋವಂಥವ್ರು ಜಾತಕ ತೋರಿಸ್ರಿ. ಆ್ಯಕ್ಚುಲಿ ಸೀತೆ, ನಿಮಗೆಲ್ಲ ರಾಮಾಯಣ ಗೊತ್ತಿದೆ, ಸೀತೆಯನ್ನು ರಾವಣ ಅಪಹರಿಸಿ ಹೋಗಿರ್ತಾನೆ, ಅಪಹರಿಸ್ಕೊಂಡು ಹೋಗಿರ್ತಾನೆ ಲಂಕೆಗೆ. ಆಗ ಸೀತೆಗೆ ಎದುರಿಸ್ಬೇಕಲ್ಲ, ರಾಮ ತೀರೋಗಿದ್ದಾನೆ, ಸತ್ತೋಗಿದ್ದಾನೆ ರಾಮ, ನಿನ್ನ ರಾಮ ನಿನ್ನ ಪತಿ ಅಂತ ಅಲ್ಲಿರುವಂಥ ರಾಕ್ಷಸರುಗಳು ಎದುರಿಸ್ತಾರೆ ಸೀತೆಗೆ. ಆಗ ಸೀತೆಗೆ ಜ್ಯೋತಿಷ ಚೆನ್ನಾಗಿ ಗೊತ್ತಿತ್ತು, ನನ್ನ ಜಾತಕದಲ್ಲಿ ವೈಧವ್ಯ ಯೋಗನೇ ಇಲ್ಲ, ನನ್ನ ಗಂಡ ತೀರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಳು ಹೇಳ್ತಾಳೆ. ಅದಕ್ಕೆ ಜ್ಯೋತಿಷ ಶಾಸ್ತ್ರ ಅನ್ನೋದು ವೇದಗಳ ಕಾಲ, ರಾಮಾಯಣ ಮಹಾಭಾರತ ಕಾಲಗಳಿಂದ ಇರುವಂಥದ್ದು. ಇದು ಮನುಷ್ಯನಿಗೆ ದಾರಿಯನ್ನು ತೋರಿಸುವಂತಹ ಶಾಸ್ತ್ರ. ಹಾಗಾದರೆ ಶುಕ್ರ ನಿಮಗೆ ಒಳ್ಳೆ ಫಲಗಳನ್ನು ಕೊಡ್ತಾನೆ. ವಿವಾಹ ಸಮಯ ಅಂದ ತಕ್ಷಣ, ಗುರುಜಿ ನನಗೆ ವಿವಾಹ ಸಮಯ, ಹಾಗಾದ್ರೆ ಯಾರನ್ನಾದರೂ ಅವನ ಮದುವೆ ಆಗೋದಾ? ಜಾತಕ ಇಬ್ಬರದು ತೋರಿಸಿ, ಇಬ್ಬರದು ಕಾಂಪಿಟಬಿಲಿಟಿ. ಸುಮ್ಮನೆ ಹೆಸರು ಚೇಂಜ್ ಮಾಡ್ಕೊಂಬಿಡೋದು, ಎಲ್ಲ ಒಂದು ಕಡೆ ದೇವಸ್ಥಾನದಲ್ಲಿ ಕೇಳಿಬಿಡೋದು. ಸಾಲ ಮಾಡಿ, ಓ 36ಕ್ಕೆ ಎಷ್ಟು ಬಂತ್ರಿ ಗುರುಜಿ? 30ಆ? ಹ್ಞೂ ಆಯಿತು, ಮದುವೆ ಆಗಿಬಿಡೋಣ. ಆಮೇಲೆ ಗುರುಜಿ ನೀವು ವಿವಾಹ ಸಮಯ ಅಂದ್ರಿ, ನನ್ನ ಮದುವೆನೂ ಆಗಿಬಿಟ್ಟೆ ಗುರುಜಿ, ನೀವು ಹೇಳಿ ಎಲ್ಲ ನಾನು ಡೈವರ್ಸ್ ಆಗುತ್ತೆ ಅಂತ. ಈಗ ನಾನು ಕೋರ್ಟ್ಗೆ ಓಡಾಡ್ತಾ ಇದ್ದೀನಿ, ಪೊಲೀಸ್ ಸ್ಟೇಷನ್ಗೆ ಓಡಾಡ್ತಾ ಇದ್ದೀನಿ, ನಾನು ವಿವಾಹ ಸಮಯ ಅಂತ ಹೇಳಿದ್ದೀನಿ ಹೊರತು ನೀವಿಬ್ಬರು ಜಾತಕವನ್ನು ತೋರಿಸ್ಬೇಡಿ ಅಂತ ಹೇಳಿಲ್ಲ. ಇಬ್ಬರದ್ದು ಜಾತಕ ತೋರಿಸ್ಬೇಕು, ಒಬ್ಬರದೇ ತೋರಿಸೋದಲ್ಲ. ಇನ್ನು ವಿವಾಹ ಸೆಟ್ ಆಗದೆ ಇರುವಂಥವ್ರು ಒಬ್ಬರದೇ ಜಾತಕ ತೋರಿಸಿ, ಏನು ದೋಷಗಳಿದೆ ಅದನ್ನು ಪರಿಹಾರ ಮಾಡಿಕೊಂಡು ಮುಂದುವರೆಯಿರಿ. ಇದು ಜ್ಯೋತಿಷಿಗಳಿಗೆ ಬಹಳ ಮುಖ್ಯವಾಗಿ ಸಮಾಜಕ್ಕೆ ಮಾಡುವಂಥ ಸೇವೆ. ವಿವಾಹದ ನಿಶ್ಚಯ ಕರೆಕ್ಟಾಗಿ ನಿಮಗೆ ಗೈಡ್ ಮಾಡಬೇಕು. ಭೂಮಿ ಸ್ವತ್ತು ಅನ್ನೋದು ಬೆಳೆಯುತ್ತದೆ, ಎಲ್ಲ ಆಸೆಗಳು ಸಹ ಈಡೇರುತ್ತೆ. ಪಂಚಮ ಸ್ಥಾನಾಧಿಪತಿ ಭಾಗ್ಯಸ್ಥಾನದಲ್ಲಿ ಎಲ್ಲ ಆಸೆಗಳನ್ನು ಸಹ ಈಡೇರಿಸ್ತಾನೆ. ಗುಪ್ತ ಸ್ಥಳಗಳಿಗೆ ಯಾತ್ರೆಗಳನ್ನು ಸಹ ಮಾಡ್ತೀರಿ, ಯಾಕೆಂದರೆ 9ನೇ ಮನೆ ಎಂದಾಗ ತೀರ್ಥಯಾತ್ರೆ, ಹೆಣ್ಣು ದೇವರ ದರ್ಶನ, ತೀರ್ಥಯಾತ್ರೆ ಮಾಡ್ತೀರ, ಗುಪ್ತ ಸ್ಥಳಗಳಿಗೆ ಯಾತ್ರೆ ಮಾಡ್ತೀರ, ದೇವರ ಮೇಲೆ ವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ತಂದೆಗೂ ಸಹ ಉತ್ತಮವಾದ ಕಾಲ. ಇನ್ನು ವಿದೇಶಕ್ಕೆ ಹೋಗಬೇಕು ಗುರುಜಿ, ನನಗೆ ಎಷ್ಟು ಸಲ ಚಾನ್ಸ್ ಮಿಸ್ ಆಗೋಯಿತು, ಇದು ಚೀನಾ ರೋಗ ಬಂತು, ನನಗೆ ಆ ಟೈಮಲ್ಲೇ ಹೋಗ್ಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ, ನನ್ನ ಮುಂದೆ ಯೋಗ ಇದೆಯಾ ನೋಡಿ. ಎಷ್ಟು ಕರೆಕ್ಟಾಗಿ ಯಾರು ನಮ್ಮ ಚಾನಲ್ ನೋಡ್ಕೊಂಬಂತ ಬರ್ತಾ ಇದ್ರೆ ನಿಮಗೆಲ್ಲ ಗೊತ್ತಿದೆ, ಕೊರೋನಾ ಅಂತ ಯಾವಾಗುತ್ತೆ, ನಮ್ಗೆ ಈಗಲೂ ನಮ್ಮ ಚಾನಲಲ್ಲಿದೆ, ಯಾವಾಗ ವ್ಯಾಕ್ಸಿನೇಷನ್ ಬರುತ್ತೆ, ಸಂಕ್ರಾಂತಿ ಹಬ್ಬದ ನಂತರ ಎಷ್ಟು ತಿಂಗಳು ಮುಂಚೆ ಅಪ್ಲೋಡ್ ಮಾಡಿದ್ದೀವಿ ಅಂತ ನೀವೇ ಚೆಕ್ ಮಾಡಿ, ಭವಿಷ್ಯ ಎಷ್ಟು ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೆ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರ 100ಕ್ಕೆ ನೀವೆಷ್ಟು ನಿಪುಣರಾಗಿರ್ತೀರಿ, 100ಕ್ಕೆ 100% ಕರೆಕ್ಟಾಗಿ ಹೇಳ್ಬೋದು. ಅಸ್ಟ್ರಾಲಜಿ ಇಸ್ ಎ ಸೈನ್ಸ್ ಅಂತ ಹೇಳ್ತಾರೆ, ವಿಜ್ಞಾನ. ಆದರೆ ನಿಮಗೆ ಪ್ರಿಡಿಕ್ಷನ್ ಮಾಡುವಂಥ ಆರ್ಟ್ ಇರಬೇಕು, ಪ್ರಿಡಿಕ್ಷನ್ ಇಸ್ ಎ ಆರ್ಟ್. ಇದು ನಮ್ಮ ಋಷಿ ಮುನಿಗಳು ಸ್ವಾರ್ಥಕ್ಕೋಸ್ಕರ ಕೊಟ್ಟಿರುವಂಥದ್ದಲ್ಲ, ಜನಸೇವೆಗೋಸ್ಕರ ಇದು ಶಾಸ್ತ್ರ ಅನ್ನೋದು ಬಂದಿರುವಂಥದ್ದು. ಅದಕ್ಕೆ ನೀವು ಈಗಲೂ ಸಹ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು, ನಾನು ಹೇಳಿದಂಥ ಎಲ್ಲ ಭವಿಷ್ಯಗಳು ಸತ್ಯವಾಗಿದೆ. ಈಗೆಲ್ಲ ಹೇಳ್ತಾ ಇದ್ದರೆ ದೊಡ್ಡದಾಗ್ಬಿಡುತ್ತೆ ವೀಡಿಯೋ, ಅದಕ್ಕೆ ನೀವು ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ. ಹೊಸಬ್ರಿಗೆ ಹೇಳ್ತಾ ಇದ್ದೀನಿ, ಹಳೆಯದೆಲ್ಲ ನೋಡ್ತಾ ಹೋಗಿ, ರಾಜಕೀಯ ಭವಿಷ್ಯಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ನಿಮಗೆ ಗೊತ್ತಾಗುತ್ತೆ. ವಿದೇಶ ಅಥವಾ ಪರ ಸ್ಥಳಕ್ಕೆ ಹೋಗುವ ಅವಕಾಶ ಈ ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಇದೆ. ಧಾರ್ಮಿಕ ಕಾರ್ಯಗಳನ್ನು ನೀವು ಮಾಡುತ್ತೀರಿ ಗುರುಜಿ. ಹಾಗಾದರೆ ಮಂಗಳ ಗ್ರಹ ಶುಭ ಫಲ ಕೊಡ್ತಾನಾ? ಹಾಗಾದರೆ ಮಂಗಳ ಗ್ರಹ ಅಂಗೂ ಬುಧ ಗ್ರಹಂಗೂ ಆಗದೇ ಇಲ್ಲ ಅಂತ ನಾವು ಹೇಳ್ತೀವಿ. ಆದರೆ ಎಲ್ಲ ಗ್ರಹಗಳು ಶುಭನೇ. ಗೋಚಾರದಲ್ಲಿ ಈಗ ಮಂಗಳ ಗ್ರಹ ಅಂದರೆ ನಿಮ್ಮ ರಾಶಿಗೆ 6ನೇ ಮನೆ ಅಧಿಪತಿ,
ಮತ್ತು ಏಕಾದಶ ಅಧಿಪತಿ ಹನ್ನೊಂದನೇ ಮನೆ ಅದೇ ಅಧಿಪತಿಯಾಗಿರೋದ್ರಿಂದ ಎಲ್ಲ ಕಾರ್ಯಗಳಲ್ಲೂ ಜಯ ನಿಮಗೆ ಕೊಟ್ಬಿಡ್ತಾನೆ ಮಂಗಳ ಗ್ರಹ. 27 ಫೆಬ್ರವರಿ 2021 ಮೇಷರಾಶಿಯಲ್ಲಿ 11ನೇ ಮನೆಯಲ್ಲಿ ಸಂಚಾರ ಆಗಿ 27ನೇ ತಾರೀಕು ರಾತ್ರಿ 12:21 ಮಂಗಳ ಗ್ರಹ ವ್ಯಯಸ್ಥಾನಕ್ಕೆ ಸಂಚಾರ ಆಗ್ತಾನೆ. ಅಂದರೆ 27ನೇ ತಾರೀಕುವರೆಗೂ ಮಿಥುನ ರಾಶಿ ಜಾತಕರಿಗೆ ಮಂಗಳ ಗ್ರಹ ಎಲ್ಲ ಕಾರ್ಯಗಳಲ್ಲೂ ಜಯ, ಧೈರ್ಯ, ಎಲ್ಲದಕ್ಕೂ ನಮಗೇನು ಬೇಕು, ಸಾಹಸ ಧೈರ್ಯ ಬೇಕು, ಅದೆಲ್ಲ ನಿಮಗೆ ಪ್ರಾಪ್ತಿಯಾಗ್ಬಿಡುತ್ತೆ ಮಿಥುನ ರಾಶಿ ಜಾತಕರಿಗೆ. ಇನ್ನು 11ನೇ ಮನೆ ಅಂದರೆ ಸ್ನೇಹಿತರು, ಅಣ್ಣ, ಅಕ್ಕ ಯಾರಿದ್ದಾರೆ ಅವರೆಲ್ಲರಿಂದ ಎಲ್ಡರ್ ಸಿಬ್ಲಿಂಗ್ಸ್ ಅಂತೀವಿ ಇಂಗ್ಲೀಷಲ್ಲಿ, ಸಹೋದರ ಸಹೋದರಿಯರು, ಅದರಲ್ಲಿ ಯಾರು ಎಲ್ಡರ್ಸ್ ದೊಡ್ಡವರು ನಿಮಗಿಂತ ದೊಡ್ಡವರು ಇದ್ದರೆ ಅವರಿಂದ ನಿಮಗೆ ಲಾಭ. ನೀವು ಯಾವುದಾದ್ರು ಕಲಹಗಳಿದೆ, ಜಗಳ ಇದೆ, ಕೋರ್ಟ್ ವ್ಯಾಜ್ಯಗಳಿದೆ, ಜಯ ಯಾರಿಗಾಗುತ್ತೆ, ನಿಮಗಾಗುತ್ತೆ. ಮಂಗಳ ಗ್ರಹ ಅಂದರೆ ಗೆಲುವು ತೋರಿಸ್ತಾನೆ, ಎಲ್ಲದರಲ್ಲೂ ವಿಜಯವನ್ನು ತೋರಿಸ್ತಾನೆ. ಪುತ್ರ ಸಂತಾನ ಪ್ರಾಪ್ತಿ ಯೋಗ. ಇನ್ನು ಭೂಮಿ ವ್ಯವಹಾರಗಳು ಮಾಡ್ತಾ ಇರುವಂಥವ್ರಿಗೆ ಭೂಮಿ ವ್ಯವಹಾರದಿಂದಲೂ ಸಹ ಲಾಭ. ಇವೆಲ್ಲ ಶುಭ ಫಲಗಳು ಸಿಕ್ಕೇ ಸಿಕ್ಕಬೇಕು. ಇವೆಲ್ಲ ಸಿಗ್ತಾ ಇಲ್ಲ ಅಂದರೆ ಫಸ್ಟ್ ಬಂದು ಜಾತಕ ತೋರಿಸಿ. ಯಾಕೆಂದರೆ ಜಾತಕದಲ್ಲಿ ಎಲ್ಲ ಇರುತ್ತೆ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಸಂಚಿತ ಮೂಟೆಗಳು. ಏನೇನು ತಂದಿದ್ದೀರಾ, ಹಣ್ಣು, ಹೂವು, ಪುಣ್ಯದ ಖಾತೆಗಳಿದೆಯಾ, ಅಥವಾ ಬರೀ ಕಲ್ಲುಗಳು ತಗೊಂಬಂದಿದ್ದೀರಾ, ಮಣ್ಣು ಕಲ್ಲು ತಂದಿದ್ದೀರಾ, ಎಲ್ಲ ಜಾತಕದಲ್ಲಿ ಗೊತ್ತಾಗುತ್ತೆ. ಭೂಮಿ ವ್ಯವಹಾರದಿಂದ ಲಾಭ ಸಿಗುವುದು. ಮೋಜು ಮೋಜು ಮಸ್ತಿ ಅಂತಾರಲ್ಲ ಪ್ರೀತಿ ಪ್ರೇಮದಲ್ಲಿರುವಂಥವ್ರು, ಮೋಜು ಮಸ್ತಿ ಇದನ್ನು ಅನುಭವಿಸುವಿರಿ. ಅದು 27ನೇ ತಾರೀಕು ಮಂಗಳ ಗ್ರಹ ವ್ಯಯಸ್ಥಾನಕ್ಕೆ ಬರೋದರಿಂದ ಫೆಬ್ರವರಿ 27ನೇ ತಾರೀಕು ನಂತರ ಸ್ವಲ್ಪ ಎಚ್ಚರ. ಯಾಕೆಂದರೆ 12ನೇ ಮನೆ ಅಂದಾಗ ಅಪಘಾತಗಳು ತೋರಿಸುತ್ತೆ. ಯಾರ್ಯಾರು ವಾಹನ ಚಾಲಕರಿದ್ದೀರಿ ಎಚ್ಚರ, ಅಥವಾ ವೆಚ್ಚಗಳನ್ನು ಹೆಚ್ಚು ಮಾಡಿ ತೋರಿಸುತ್ತೆ, ಅಥವಾ ರಹಸ್ಯ ವೈರಿಗಳು ಗೊತ್ತೇ ಇರಲಿ ನಿಮ್ಮ ಹತ್ರ ಷಡ್ಯಂತ್ರ ಮಾಡ್ತಾ ಇರ್ತಾರೆ, ಆ ರಹಸ್ಯ ವೈರಿಗಳು ಹೆಚ್ಚಾಗಬಹುದು. ಹಣಕಾಸು ಹೂಡಿಕೆ ಮಾಡಲು ಯಾರಾದರೂ ದುಡ್ಡು ಇಲ್ಲಿ ಶೇರ್ಗೆ ಹಾಕಬೇಕು, ಮ್ಯೂಚುವಲ್ ಫಂಡ್ಗೆ ಹಾಕಬೇಕು, ಹೀಗೆ ನಿಮ್ಗೆ ಏನಾದರೂ ಪ್ಲ್ಯಾನ್ಸ್ ಇದ್ದರೆ ಹೂಡಿಕೆ ಮಾಡಲು 2 ಬಾರಿ ಯೋಚಿಸಿ. ಮನಸ್ಸು ಯಾವಾಗ ಕೂಲಾಗಿರುತ್ತೋ ಕೂತ್ಕೊಂಡು ಒಂದ್ಸಲ ಅಲ್ಲ ಅಂತ 2 ಸಲ ಯೋಚನೆ ಮಾಡಿರಿ. ಸರ್ಕಾರಿ ಕೆಲಸಗಳಲ್ಲಿ ಅಡ್ಡಿಗಳು, ಯಾಕೆ ಅಂದರೆ ರವಿಗ್ರಹ ರಾಶಿ ಪರಿವರ್ತನೆ. 8ನೇ ತಾರೀಕು 12 ಫೆಬ್ರವರಿ 2020 ರಾತ್ರಿ 9:12 ಮಕರ ರಾಶಿಯಿಂದ ಕುಂಭರಾಶಿಗೆ ಸಂಚಾರ. ಹಾಗಾದರೆ ರವಿಗ್ರಹ ಶುಭ ಫಲ ಕೊಡಲ್ವಾ? ಕೊಡಲ್ಲ. ಸ್ವಲ್ಪ ಎಚ್ಚರ. ಮತ್ತೆ ಇನ್ನೇನು ನೀವು ಭವಿಷ್ಯ ನಿಮಗೆ ಹೇಳ್ತಾ ಇದ್ದೀನಿ, ಎಲ್ಲ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೊತಾ ಇದ್ದೀನಿ. ಫಾಸ್ಟಾಗಿ ಹೇಳ್ತಾ ಇದ್ದೀನಾ, ಸ್ಲೋ ಆಗಿ ಹೇಳ್ತಾ ಇದ್ದೀನಾ? ಯಾಕೆಂದ್ರೆ ತುಂಬ ಸ್ಲೋ ಆಗಿ ಹೇಳಿದ್ರೆ ಗುರುಜಿ ಬೇಗ ಬೇಗ ಹೇಳ್ತಾ ಇಲ್ಲ, ಇಲ್ಲ ಬೇಗ ಹೇಳಿದ್ರೆ ಸ್ಲೋ ಆಗಿ ಅರ್ಥ ಮಾಡ್ಕೊಳ್ಳೋರಿಗೆ ಸ್ಲೋ ಆಗಿ ಹೇಳ್ತಾ ಇದ್ದೀರಾ, ಈ ಥರ ನಿಮಗೆ ಕನ್ಫ್ಯೂಸ್ ಇರುತ್ತೆ. ನಾನು ಮೀಡಿಯಮ್ ಆಗಿ ಹೇಳ್ತಾ ಹೋಗ್ತೀನಿ. ಇನ್ನು ವಿದ್ಯಾರ್ಥಿಗಳ ಭವಿಷ್ಯ ಹೇಗಿದೆ? ವಿದ್ಯಾರ್ಥಿಗಳಿಗೆ ಶುಭ ಸಮಯ, ಆದರೆ ರಾಜಕಾರಣಿಗಳಿಗೆ ಶುಭ ಸಮಯ ಅಲ್ಲ. ಮಿಥುನ ರಾಶಿ ಜಾತಕರಾಗಿ ನೀವು ರಾಜಕಾರಣದಲ್ಲಿದ್ದರೆ ರಾಜಕಾರಣಿಗಳಿಗೆ ಆತಂಕದ ಸಮಯ. ಇನ್ನು ವೈದ್ಯರು ಯಾರ್ಯಾರು ಡಾಕ್ಟರ್ಗಳಿದ್ದೀರಿ, ಅನೇಕ ಸವಾಲುಗಳನ್ನು ಈ ಫೆಬ್ರವರಿ ತಿಂಗಳಲ್ಲಿ ನೀವು ಎದುರಿಸಬೇಕಾಗುತ್ತದೆ. ಇನ್ನು ಬರಹಗಾರರು, ಪುಸ್ತಕ ವ್ಯಾಪಾರಿಗಳಿಗೆ ಮಿಥುನ ರಾಶಿ ಜಾತಕರಿಗೆ ಲಾಭ. ಹಾಗಾದರೆ ಗುರುಜಿ, ಮಿಥುನ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು? ಮುಖ್ಯವಾಗಿ ಈ ಮಾಸ ನೀವು ಮಹಾಶಿವನ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ನಾನೀಗ ಮಿಥುನ ರಾಶಿ ಫೆಬ್ರವರಿ 2021 ಮಾಸ ಭವಿಷ್ಯ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.